ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ರವರೇ, ಇನ್ನೂ ಗೆದ್ದು 20 ದಿವಸ ಆಗಿಲ್ಲ ಕ್ಷೇತ್ರದಲ್ಲಿ. ಆಗಲೇ ಜನಪ್ರಿಯ ಶಾಸಕರು ಹುಲಿ, ಸಿಂಹ, ಕರಡಿ ಅದೇನೇನೋ ಉಗುಳಿಸ್ಕೊಳ್ತಾ ಇದ್ರಿ ನಿಮ್ಮ ಉಗುಳ್ಬಟ್ರಿಂದ. ದಯವಿಟ್ಟು ನಾನು ನಿಮ್ಗೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಉಗುಳ್ಬಟ್ರನ್ನ ನೀವು ದೂರ ಮುಡಗಿಲ್ಲ ಅಂದ್ರೆ ಅವ್ರು ಇವತ್ತು ನಿಮ್ ಸುತ್ತ ಸುತ್ತಕೊಂಡಿರೋದು ನಿಮ್ಮ ಹಣ ಮತ್ತು ನಿಮ್ಮ ಇದಕ್ಕೆ ಹೊರತುನು ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕಲ್ಲ. ನಿಮ್ಗೇನಾದ್ರೂ ಇಚ್ಛಾಶಕ್ತಿ ಇದ್ರೆ ಅದನ್ನ ಹೇಳಿದ್ರಲ್ಲ ಮೊದಲು ಗೆದ್ದ ಚುನಾವಣೆ ನಿಲ್ತಾಗ ನನ್ನ ತಾಕತ್ ನಾನು ತೋರಿಸ್ತೀನಿ ಅಂತೀನಿ. ನೀವು ತಾಕತ್ ತೋರಿಸ್ಬೇಕಾಗಿರೋದು ಬಡ ಜನರ, ಸಾಮಾನ್ಯ ಜನರ ಏನ್ ನಡೀತದೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಶೋಷಣೆ, ಅದ್ರ ಬಗ್ಗೆ ತಾಕತ್ ತೋರಿಸಿದ್ರೆ ನಾವೆಲ್ಲ ಹೆಮ್ಮೆ ಪಡ್ತೀವಿ. ಅದು ಬಿಟ್ಟು ಎಲ್ಲ ಕೂತ್ಕೊಂಡು ನಿನ್ನ ಸುತ್ತ ಒಂದು 20 ಜನ ಏನು ಒಂದು ಗಿರ್ಕಿ ಹೊಡಿತಾ ಇದಾರೆ ಕೆಲವರು ಹೇಳ್ತಾ, ಕೊತ್ತೂರು ಮಂಜುನಾಥ್ ಹುಲಿ, ಕೊತ್ತೂರು ಮಂಜುನಾಥ್ ಸಿಂಹ, ಕೊತ್ತೂರು ಮಂಜುನಾಥ್ ಜನಪ್ರಿಯ. ಏನ್ ಜನಪ್ರಿಯ, 20 ದಿವಸ ಆಗಿದೆ ಗೆದ್ದು, ಇನ್ನೂ ನಿನ್ನ ಮಕ್ಕಳ ಕ್ಷೇತ್ರದಲ್ಲಿ ಯಾರು ಕರೆಕ್ಟ್ ಆಗಿಬಿಟ್ಟಿಲ್ಲ. ಅವಾಗೇ ಜನಪ್ರಿಯ ಅಂದ್ರೆ ಅಲ್ಲಿಗೇನು ನೀನು ಕೊಟ್ಟಿರೋ ಹಣ ತಗೊಂಡು ಓಟ್ ಹಾಕಿರೋ ಅದಕ್ಕೆ ಜನಪ್ರಿಯ ಅನ್ಬೇಕ ಮನ್ಯ ಕೊತ್ತೂರು ಮಂಜುನಾಥ್ರವರೇ. ದಯವಿಟ್ಟು ನಿಮಗೇನಾದರೂ ನಾನು ಶಾಸಕನಾಗಿ ಕೋಲಾರ ಲಾಯ್ಕೆ ಆಗಿದ್ದೀನಿ, ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ಮೊದಲು ಕೋಲಾರಲ್ಲಿ ಕುಲಗಟ್ಟಿರುವ, ಜಡ್ಡುಗಟ್ಟಿರುವ ಸರ್ಕಾರಿ ಕಚೇರಿಗಳ ವ್ಯವಸ್ಥೆ ಹೆಸರು ಮಾಡ್ರಿ. ಜನರಿಗೆ ಒಂದು ಪಾಣಿ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಪ್ರತಿನಿತ್ಯ ಅವ್ರ ರಕ್ತ ಕಿಡ್ನಿ ಮಾರಂತ ಪರಿಸ್ಥಿತಿ ಇದೆ ಖಾಸಗಿ ಶಾಲೆಗಳಿರ್ಬೋದು. ಅದು ಬಿಟ್ಟು ನೀವು ಹುಲಿ ಸಿಂಹ ಬೇಕಾದ್ರೆ ಆಮೇಲೆ ಉಗುಳಿಸ್ಕೊಂಡಿದ್ದೀರಿ, 5 ವರ್ಷ ಆದ್ಮೇಲೆ ನೋಡೋಣ ಹುಲಿ ಸಿಂಹ ಯಾರು ತಾಕತ್ತೇನು ಅಂತೇಳಿ. ಮೊದಲು ಈ ಉಗುಳ್ಬಟ್ರಿಂದ ದೂರ ಇಟ್ಟು ಮೊದಲು ಕ್ಷೇತ್ರದ ಸಮಸ್ಯೆಗೆ ಸ್ಪಂದಿಸಿದಾಗ ಮಾತ್ರ ನೀವು ಶಾಸಕ ಸ್ಥಾನಕ್ಕೆ ಅರ್ಹರು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಬೆಂಗಲ್ನಲ್ಲಿ ನಡೆದ ಚುನಾವಣೆಯ ಕಾಂಗ್ರೆಸ್ ಸಮಾವೇಶದಲ್ಲಿ ಘಂಟಾಘೋಷವಾಗಿ ರಾಜ್ಯ ನಾಯಕರ ಕೈಯಲ್ಲಿ ಘೋಷಣೆ ಮಾಡಿಸಿದ್ದ ಬ್ಯಾಲಳ್ಳಿ ಗೋವಿಂದ ಗೌಡರು ಸ್ತ್ರೀಶಕ್ತಿ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತೇವೆ ಎಂದು ಡಿಕೆ ಶಿವಕುಮಾರ್ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕೃಷ್ಣ ಬೈರೇಗೌಡರ ಕೈಯಲ್ಲಿರ್ಬೋದು, ಏನು ಘಂಟಾಘೋಷವಾಗಿ ಎಲ್ಲ ಸ್ತ್ರೀಶಕ್ತಿ ಸಾಲ ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಇವತ್ತು ನೋಡಿದ್ರೆ ಉಲ್ಟಾ ಹೊಡೆದಿದ್ದಾರೆ. ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡಲ್ಲ ಮತ್ತು ಅಜೆಂಡಾದಲ್ಲೇ ಇಲ್ಲ. ಈ ಬೆಳ್ಳಳ್ಳಿ ಗೋವಿಂದ ಗೌಡ್ರೆ, ಎರಡೂ ಕ್ಷೇತ್ರದಲ್ಲಿ ನೀನು ಹೇಳಿದ MLAಗಳೆಲ್ಲ ಗೆದ್ದವರು ಅಂತೇಳಿ ಪುಂಕಾನ್ ಪುಂಕ ಹೇಳ್ತೀಯಲ್ಲ, ಡಿಕೆ ಶಿವಕುಮಾರ್ ನನ್ನ ಜೋಬಲ್ಲವನೇ, ಸಿದ್ದರಾಮಯ್ಯ ನನ್ನ ಜೋಬಲ್ಲವನೇ, ಹೈಕಮಾಂಡ್ ನನ್ನ ಜೋಬಲ್ಲವೇ, ಮಾಡಯ್ಯ ಮಾತು ಯಾಕಯ್ಯ ತಪ್ಪೀಯ, ಕೊಟ್ಟ ಮಾತು ತಪ್ಪೋದು ಒಂದೇ ದಿನ ಹೇಳ್ತಾರೆ ಹಳ್ಳಿಯಲ್ಲಿ, ಮಾತು ತಪ್ಪಬೇಡ. ಎಲ್ಲ ಜಿಲ್ಲೆ, ಎರಡೂ ಜಿಲ್ಲೆಯ ಮಹಿಳೆಯರು ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಸಿ ಶಕ್ತಿ ಸಾಲ ಕಟ್ಟಬೇಡ್ರಿ. ಮನೆ ಹತ್ರ ಸಾಲ ವಸೂಲಿಗೆ ಬಂದರೆ ಸ್ವಲ್ಪ ಹೂವು ಉದುರಾಗಿರೋಂಥ ಪರಿಕೆಗಳು ಕೈಯಾಗ ಇಟ್ಕೊಂಡು ಮಾತಾಡ್ರಿ, ಆಗ ಅವ್ರು ಮನ್ನಾ ಮಾಡ್ತಾರೆ. ಇವರು ಗಂಟೆಗೊಂದು ಡ್ರಾಮ, ಓಟ್ಗೊಂದು ಡ್ರಾಮ ಮಾಡಿಕೊಂಡು ಇಡೀ ಕಾಂಗ್ರೆಸ್ ನನ್ನ ಕೈಯಲ್ಲಿದೆ, ಕಾಂಗ್ರೆಸ್ ಗೆದ್ದರೆ ನಿಮ್ಗೇನೋ ಮಾಡ್ತೀನಿ ಅಂತೇಳಿ ಇವತ್ತು ಮೂರು ತೃಪ್ತಿ ವೆಂಕಟರಮಣ ಸ್ವಾಮಿ ನಾಮ ಹಾಕಕ್ಕೆ ಹೊರಟಿದ್ದಾರಲ್ಲ, ಆಯ್ತಾ, ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡಬೇಕು. ಇಲ್ಲಾಂದರೆ ಮನೆ ಮುಂದೆ ಸಾಲ ವಸೂಲಿ ಮಾಡೋಕ್ಕೋದ್ರೆ ಉದುರಾಗಿರೋಂಥ ಪರಿಕೆ ಹೆಣ್ಮಕ್ಳು ಕೈ ತಗೊಳ್ಳೋದು ಸೂಕ್ತ ಅಂತೇಳಿ ಹೇಳಿ.